ರಾಜಕೀಯದಲ್ಲಿ ಇಂಥದ್ದೆಲ್ಲ ಇದೆ ಅಂತ ಹೇಳಿದ ದೇವ್ರ ಅಣ್ಣಗೆ ನಾನು ಈ ರಾಜಕೀಯಕ್ಕೆ ಬರ್ತಾ ಇರ್ಲಿಲ್ಲ. ನನ್ಗೆ ದೇವ್ರು ಕೊಟ್ಟಂಗೆ ನನ್ಗೆ 10 ಜನರೇಷನ್ ತಿನ್ಬೋದು ಅಷ್ಟು ದೇವ್ ಆಸ್ತಿ ಕೊಟ್ಟಿದ್ದಾನೆ. ಆದ್ರೆ ನಾನು ಇದು ಬಂದು ತಪ್ಪು ಮಾಡ್ಕೊಂಡ್ಬಿಟ್ಟು ನನಗೆ ದಯವಿಟ್ಟು ಕ್ಷಮಿಸಿದ್ದೆ. ಹೇಳ್ಬೇಕಲ್ಲ ಅವ್ರ ಮೇಲೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು ಸ್ವಲ್ಪ ನೀನು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು ಇಬ್ರು ಕಂಪ್ಲೇಂಟ್ ಇನ್ ಕೇಸು ಅವಾಗ ಇವ್ರು ಹೆಣ್ಣು ಹೇಳ್ತಿ ಮತ್ತೆ ಅಂತಿ ಹಾಂ ಮಾತಾಡ ಹೇಳಿ ವಾಟ್ ಇಸ್ ದ ಫ್ಯಾಕ್ಟ್ ಸೆಂಟ್ರ ಜೋರ ಎಲ್ಲರಿಗೂ ನಮಸ್ತೆ. ನಾನು ರುಕ್ಸಾನ ಅಂತ ಯೂಸುಫ್ ಶರೀಫ್ ಅಲ್ಯಾಸ್ KJFD ಬಾಬು ಹೆಂಡತಿ. ಯಾರ ಮನೇಲಿ ಜಗಳ ಆಗಲ್ಲ, ನಮ್ಮ ಮನೆಯವರು ಎರಡಕ್ಕೂ ಮದುವೆ ಮಾಡಿಕೊಂಡ್ರು. ತುಂಬ ದುಃಖ ಆಯ್ತು. ಆ ಟೈಮಲ್ಲಿ ನಮ್ಮನೆಯವರು ಮತ್ತೆ ಇವ್ರ ಫ್ರೆಂಡ್ ಜೇಸನ್ ದೇವದ್ ಎಲ್ಲ ಸೇರ್ಕೊಂಡು ನಿನ್ ಬಾಳ ಆಳಿತ್ತು. ಈಗ ನಿನ್ಗೋಸ್ಕರ ಅಲ್ಲಿ ಮನೆ ತಕ್ಕ 1,000 ಕೊಟ್ಟು ಅವನತ್ರ ದುಡ್ಡಿದೆ ಎಲ್ಲ ಇದು ಮಾಡಿ ಕೇಸ್ ಹಾಕಿದ್ದು. ನಮ್ಮ ಮನೆ ತುಂಬ ಒಳ್ಳೆಯವರು, ದೇವ್ರಂತ ಮನುಷ್ಯ. ಆ ಟೈಮಲ್ಲಿ ಕೋಪ ತಿಳಿದ್ದೆ, ಆಮೇಲೆ ನನ್ನ ಕೋಪ ಎಲ್ಲ ಹೋಯ್ತು, ರಿಯಲೈಸ್ ಆಯಿತು ನನಗೆ ಏನು ಮಾಡಿದೆ ಅಂತ. ನಾವಿಬ್ರು ಮಾತಾಡಿ ಕೇಸ ವಾಪಸ್ ತಗೊಂಡು ನಾವು ಚೆನ್ನಾಗಿ ಬಾಳ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ. ಈಗ ಅವ್ರ ಎರಡನೇ ಹೆಂಡತಿ ಮಕ್ಕಳು, ನನ್ನ ಗಂಡ ದೇವ್ ಸಮಾನ್ ನನಗೆ ತುಂಬ ಪ್ರೀತಿಸ್ತಾರೆ. ನಾನು ಅವ್ರಿಗೆ ತುಂಬ ಇದು ಮಾಡ್ತೀನಿ. ಒಳ್ಳೆ ಅಪ್ಪ ಇದ್ದಾರೆ. ಈಗ ಸಮಾಸೆ ಮಾಡೋಕ್ಕೆ ಹೊರಟಿದ್ರು, ಅದರಲ್ಲಿ ಎಲ್ಲರೂ ಅವ್ರ ಫ್ರೆಂಡ್ಸು ಮತ್ತು ಆನರಬಲ್ ಮಿನಿಸ್ಟರ್ ಎಲ್ಲ ಮನೆ ಫ್ಯಾಮಿಲಿ ಇಶ್ಯೂನ ಎಲ್ಲ ಆಚೆ ಕಡೆ ಪೊಲಿಟಿಕ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಅವ್ರಿಗೆ ಕೇಳ್ಕೊಳ್ತೀನಿ, ಮನೆ ವಿಷಯ ಎಲ್ಲ ಆಚೆ ತೆಗಿಬೇಡಿ. ದಟ್ ಈಸ್ ಪಾಸ್ಟ್ ಇಸ್ ಪಾಸ್ಟ್. ನಾವು ಈಗ ಪ್ರೆಸೆಂಟ್ ತುಂಬ ಚೆನ್ನಾಗಿದ್ದೀವಿ. ನಾನು ಸುಖವಾಗಿದ್ದೀನಿ. ನನ್ನ ಮೇಲೇ ಎಲ್ಲ ಪ್ರಾಪರ್ಟೀಸು, ಮನೆ ಎಲ್ಲ ನನ್ನ ಹತ್ರನೇ ಇರೋದು. ನಾವೆಲ್ಲ ಸುಖವಾಗಿ ಬಾಳ್ತಾ ಇದ್ದೀವಿ. ನನ್ನ ಮನೆ ಹಾಳ್ಬೇಡ್ಬೇಡಿ, ನನ್ನ ಮಗಳು ಸಂಸಾರ ಹಾಳ್ಬೇಡ್ಬೇಡಿ. ನಾನು ಕೇಳ್ಕೊಂಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿದ್ಯಾ, ಏನ್ ಕತೆ, ಯಾಕೆ? All the allegations about
everything that's given to my dad is all fake. I've gone to the court, I've told him, I was being forced by Jason Naveed to sign on those papers. I didn't know what it was. I was unmatured. I was not even 18. It's been 10 years since this fact happened. They only told me that they will get back my parents together. And they just asked me to sign on the papers. I didn't know what it was, nothing. And then later when I figured it out, I went to the court, I told them nothing such happened. It was all a fake complaint. I was being forced to sign on those papers. My dad can never do such a thing. I love my dad. He's never been like this. He's an amazing person. Please stop making such false accusations about my dad. ಎಲ್ಲರಿಗೆ ನಮಸ್ಕಾರ. ನಾವು ಆಫೀಸಲ್ಲಿ ಇರುವಾಗನೇ ಜೇಸನ್ ನವೀದ್ ಅವರು ಫುಲ್ ಫ್ಯಾಮಿಲಿ ಫ್ರೆಂಡ್ ಆಗಿ ಇದ್ದಿದ್ದವರು. ಅವ್ರಿಗೆ ಎಲ್ಲ ವಿಷಯ ಗೊತ್ತು, ಫ್ಯಾಮಿಲಿ ವಿಷಯ ಗೊತ್ತು. ನಮ್ಮಲ್ಲಿ ಮನೆಯಲ್ಲಿ ಬರ್ತಾಯಿದ್ರು, ಹೋಗ್ತಾಯಿದ್ರು, ನಮ್ಮ ಆಫೀಸಲ್ಲಿನೂ ಬರ್ತಾಯಿದ್ರು, ಹೋಗ್ತಾಯಿದ್ರು. ಏನೋ ಫ್ಯಾಮಿಲಿ ಇದು ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟ್ ಆಗಿದ್ದೆ, ಅದರಿಂದ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಮದುವೆ ಆಗಿತ್ತು ಅಂತ, ಎರಡನೇ ಮದುವೆ ಆಗಿದ್ದಂತ ಅವ್ರಿಗೆ ಗೊತ್ತು. ಗೊತ್ತಾದಮೇಲೆ ನಮ್ಮ ಅಕ್ಕಗೆ ನಮ್ಮ ಮಗಳಿಗೆ ಅವರು ರಾಂಗ್ ಫೀಡಿಂಗ್ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಇಷ್ಟು ದುಡ್ಡು ಮಾಡು ಇದು ಇದಂತ ಎಲ್ಲ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಅವರು ಇವ್ರದ್ದು ದುಡ್ಡು, ಇವ್ರದ್ದು ಪ್ರಾಪರ್ಟಿ, ಇವ್ರದ್ದು ಹಣ ತಿನ್ನಬೇಕು ಅನ್ಸ್ಬಿಟ್ಟು ಎಲ್ಲ ಅವ್ರು ಮಾಡಿದ್ದು ಇದು. ಅದಕ್ಕಾಗಿ ಅವ್ರು ನಮ್ಮ ಮಿನಿಸ್ಟರ್, ರೆಸ್ಪೆಕ್ಟೆಡ್ ಮಿನಿಸ್ಟರ್ಗೆ ಅವ್ರಿಗೇನು ಹೇಳ್ತೀನಿ, ಯಾರ ಮನೆಯಲ್ಲಿ ಜಗಳ ಆಗಲ್ಲ, ನಿಮ್ಮ ಮನೆಯಲ್ಲಿ ಯಾರು ಹುಡುಗಿ ಇಲ್ವಾ, ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ, ಏನಕ್ಕೆ ಇದು ರಾಜಕೀಯದಲ್ಲಿ? ನಮ್ಮ ಗಂಡ ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಅಪ್ಪ ಅವರು, ಏನಕ್ಕೆ ಅವ್ರಿಗೆ ಈ ಥರ ರಾಜಕೀಯದಲ್ಲಿ ತಗೊಂಡು ಬನ್ನಿ, ಫ್ಯಾಮಿಲಿ ಇದ್ದು ತಗೊಂಡು ಬನ್ನಿ ಹಾಕಿದ್ರೆ? ನಿಮ್ಮ ಮನೆಯಲ್ಲಿ ಯಾರು ಇಲ್ವಾ, ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ, ನಿಮ್ಮ ಮಗನಲ್ಲಿ ಮಗಳು ಇಲ್ವಾ, ಮಗಳು ಅಂದ್ಕೊಳ್ಳಿ ನಮ್ಮ ಮಗಳಿಗೆ. ಆಮೇಲೆ ಹೇಳಿ ನೀವು ಮಾಡ್ತೀರಾ ಈ ಥರ? ಮಾಡಲ್ಲ. ಈ ರಾಜಕೀಯದಲ್ಲಿ ಮಾಡಬೇಕೆಂದ್ರೆ ರಾಜಕೀಯ ಮಾಡಿ, ಫ್ಯಾಮಿಲಿನ ತಗೊಂಡು ಬನ್ನಿ ಹಾಕ್ತೀರಾ ನೀವು? ಕೋಟ್ಯಾಂದ ಮನುಷ್ಯ, ಕೋಟ್ಯಾಂದ ರೂಪಿ, ಕೋಟ್ಯಾಂದ ಹಣ ಎಲ್ಲಾಗೆ ಸೇವೆ ಮಾಡ್ತಾ ಇದ್ದಾರೆ, ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರೆ, ಸೇವೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಫ್ಯಾಮಿಲಿ ತುಂಬ ಖುಷಿಯಾಗಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ನಾವು ತುಂಬ ಒಳ್ಳೆ ದುಡ್ಡೋರು ಇದ್ದಾರೆ ಅಂತ ಹೇಳಿಬಿಟ್ಟು ಹಿಂಗೆ ಮಾಡ್ತೀರ ನಮಗೆಲ್ಲ? ನೀವು ಮಾಡಬೇಡ. ಇದ್ರೆ ಎಲ್ಲರಿಗೆ ರಿಕ್ವೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಮನೆ, ನಮ್ಮ ಮಗಳು, ನಮ್ಮದು ಏನೋ ಎತ್ತಿ ಆಗ್ಬಿಡಿ, ಇದಕ್ಕಿಂತ ಲಾಸ್ ಮಾಡಿ ಎಂಡ್ ಮಾಡಿ ನಮ್ಮ ಫ್ಯಾಮಿಲಿನ ತಗೊಂಡು ಬಂದ್ಬೇಡಿ ರಾಜಕೀಯದಲ್ಲಿ. ನಮ್ಮ ಗಂಡ ಒಂದು ಒಳ್ಳೆ ಮನುಷ್ಯ ಅವರು, ದೇವ್ರ ಆದಮೇಲೆ ನಮ್ಮೆಲ್ಲ ಆದಮೇಲೆ ಅವರೇ ನಮಗೆ. ಅದಕ್ಕೋಸ್ಕರ ಇಷ್ಟು ಹಣ ಇದೆ ನಮ್ಮ ಹತ್ರ, ಅದಕ್ಕಾಗಿ ನಾವು ಜನಕ್ಕೆ ಸೇವೆ ಮಾಡಬೇಕು, ಕೊಡಬೇಕು ಅಂದ್ಬಿಟ್ಟು ಈಗ ನಾವು ಎಲ್ಲ ಫ್ಯಾಮಿಲಿ ಸಪೋರ್ಟು ಮುಂದೆ ಬಂದಿದ್ದೀವಿ, ಮುಂದೆ ಬಂದಿದ್ದೀವಿ, ಮಾಡ್ತೀವಿ, ಸಾಯೋವರೆಗೂ ಮಾಡ್ತೀವಿ ನಾವು ಎಲ್ಲರಿಗೆ, ಬಡವ್ರಿಗೆ ಸೇವೆ. ಈ ಥರ ಫ್ಯಾಮಿಲಿನ ತಗೊಂಡು ಬನ್ನಿ, ಆಚೆ ಆಗಬೇಡಿ. ಇದೆಲ್ಲ ಜೇಸನ್ ನವೀದ್ ಬಿಲ್ಡರು ಹಣ ತಿನ್ನಕ್ಕಾಗಿ, ನಮ್ಮ ಪ್ರಾಪರ್ಟಿನ ಹರಾಜು ಮಾಡೋಕ್ಕಾಗಿ ಇದೆಲ್ಲ ಬ್ಯಾಗಲ್ಲಿ ಅವರು ಮಾಡ್ತಾ ಇರೋದು. ನಮಗೆ ಯಾವಾಗ ಕೋಲಾರಲ್ಲಿ ನಾವು ಹೋಗಿ ಈ ಥರ ಸೋಷಲ್ ವರ್ಕ್ ಮಾಡ್ತಾ ಇದ್ದೀವಿ, ಆವಾಗನಿಂದ ಎಲ್ಲ ಕಡೆಯಿಂದ ಎಲ್ಲ ಜನಗಳು ಒಬ್ಬರೊಬ್ರು ಬರ್ತಾರೆ, ಅವ್ರು ಹಿಂಗೆ ಮಾಡ್ತಾರಂತ ಹೇಳ್ತಾರೆ. ಹೇಳ್ಬಿಟ್ಟು ನಮಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಜೇಸನ್ ನವೀದ್ ಬಿಲ್ಡರ್. ಜೇಸನ್ ನವೀದ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಲಿ. ನಾವು ಏನೋ ತಪ್ಪಾಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇತ್ತು, ಅದು ಪ್ರಾಬ್ಲಮ್ ಆಯಿತು, 10 ವರ್ಷ ಆಗಿರೋದು, ಮುಗ್ದಿ ಇರೋದು, ನೀವು ತಗೊಂಡು ಬನ್ನಿ ಈ ಥರ ಆಚೆ ಆಗ್ತಾ ಇದ್ದೀವಿ. ಏನಕ್ಕೆ ಈಗ ನೋಡಿ ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಸಂತೋಷವಾಗಿರ್ತೀವಿ. ನಾವು ಈ ಥರ ಆಗ್ತೀವಿ ಅಂತ ರಾಜಕೀಯದಲ್ಲಿ ನಮಗೆ ಗೊತ್ತಾಗ್ತಾ ಇದ್ರೆ ನಾವು ಎರಡು ಹೆಂಡತಿನ ನಮ್ಮ ಗಂಡಾಗಿ ಕಾಲು ಇಟ್ಕೊಂಡು ಈ ಥರ ರಾಜಕೀಯ ಬೇಡ ಅಂತ ಹೇಳ್ಬಿಡ್ತಾ ಇದ್ವಿ. ನಾವು ಅವ್ರಿಗೆ ಕಳಿಸ್ತಾ ಇಲ್ವ? ನಾವು ಈಗ ನಾವು ಎಲ್ಲ ಸಪೋರ್ಟ್ ಇದ್ದೀವಿ, ಅವ್ರಿಗೆ ಕಳಿಸ್ತಾ ಇದ್ದೀವಿ ಕಾಂಗ್ರೆಸ್ಸಲ್ಲಿ, ಅವ್ರಿಗೆ ವಿನ್ ಮಾಡ್ತೀವಿ. ನಿಮ್ದು ಎಲ್ಲಾದರೂ ಸಪೋರ್ಟ್ ಬೇಕು ನಮಗೆ. ಥ್ಯಾಂಕ್ ಯು. ಇನ್ನೇನಾದರೂ ಸಮಸ್ಯೆ ಮಾಡ್ತಾ ಇದ್ದಾರೆ ಅವರು? ಇನ್ನೂ ಸಮಸ್ಯೆ ಮಾಡೋಕ್ಕೆ ಏನಿಲ್ಲ. ಈಗ ನಾವು ಎಲ್ಲ ಫ್ಯಾಮಿಲಿ ನಿಮಗೆ ಕ್ವಶನ್ಗೆ ಆನ್ಸರ್ ಕೊಡ್ತಾ ಇದ್ದೀವಿ.
ಮಿನಿಸ್ಟರ್ ಅಲಿಗೇಷನ್ ಮಾಡಿದ್ರಲ್ಲ ಈಗ ಎಲೆಕ್ಷನ್ ಟೈಮ್ ಮೇಲೆ ಇಶ್ಯೂ ರೈಸ್ ಮಾಡಿರೋ ಕಾರಣಕ್ಕೆ ಸರ್ ನೀವು ಅನ್ಮ್ಯಾಟ್ಮೆಂಟ್ ಡಿಫಮಿಸ್ಟ್ ಕೇಸ್ ಫೈಲ್ ಮಾಡ್ತೀವಿ ವೆರಿ ಸಿಂಪಲ್ ನೋ ಮ್ಯಾಟರ್ ವಾಟ್ ಹಿ ಡಸ್ ಮೈ ಡ್ಯಾಡ್ ವಿಲ್ ವಿನ್ Exactly. So sure he is doing his political life. Let him be in the political life. Why are you dragging the family? Challenge Modi politically. That's all they are asking. Are they all killed? The MLC seat. Family ke madhye mein ladi. Iga MLC seat sikud mele. Iga naav alla mane alikud kundo 100 crore. 100 crore naavu. I Bangalore rally naavu yellarge social work marthi vinte yedi dini. ಅದನ್ನೆಲ್ಲ ಕೇಳ್ಕೊಂಡು ಇವನು ಒಳ್ಳೆ ಸ್ಥಾನದಲ್ಲಿ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈಗ ಏನೋ ಸಿಗಲ್ಲ ಅವನಿಗೆ ಅನ್ ಹೇಳ್ಬಿಟ್ಟು ಈ ಥರ ಎಲ್ಲ ಈ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮದು ಎಲ್ಲ ಫ್ಯಾಮಿಲಿದು ಇರೋದು ದೇಶ ನಾವು ಇದ್ಗೆ ಗೊತ್ತು ಅವ್ರಿಗೆ ಈ ಮೆಟೀರಿಯಲ್ ಎಲ್ಲ ಸೋಮಶೇಖರ್ ಸಾಹೇಬ್ರಿಗೆ ಕೊಟ್ಟಿರೋದು ದೇಶ ನಾವು ಇದೆ ಇದೆಲ್ಲ ಮಾಡ್ತಿರೋದು ಅವರೇ ಅದಕ್ಕೆ ಅವ್ರಿಗೆ ಹೇಳ್ತೀನಿ ಫ್ಯಾಮಿಲಿ ನಿಮ್ಮ ಮನೇಲಿ ಜೇಸನ್ ನವೀದ್ ಸರ್ ನಿಮ್ಮ ಮನೆಯಲ್ಲಿ ಇನ್ನು ಮಗಳು ಇದೆ ಅದು ಅಷ್ಟೇ ಅರ್ಥ ಮರ್ತ್ಕೊಳ್ಳಿ ನೀವು ನಾವು ಏನು ನಾವು ನೀವು ತಪ್ಪು ಮಾಡಿದ್ದಾಗೆ ನಾವು ಏನು ತಪ್ಪು ಮಾಡಲ್ಲ ಅದು ಅದಕ್ಕೆ ಏನಿದೆ ಕೋರ್ಟಲ್ಲಿ ಏನಿದೆ ಅದು ನಿಮಗೆ ಅಲ್ಲಿ ರಿಪ್ಲೈ ನಿಮಗೆ ಸಿಗುತ್ತೆ ಆದರೆ ಈಗ ನಾವು ಎಲ್ಲರೂ ನವೀದ್ ಅವರ ವಿರುದ್ಧ ಕೋರ್ಟ್ಗೆ ಸೋಮಶೇಖರ್ ಎಸ್ಟಿ ಸೋಮಶೇಖರ್ ಅವರ ವಿರುದ್ಧ ಸೋಮಶೇಖರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಗೆ ಅವರ ವಿರುದ್ಧ ಇನ್ಫಾರ್ಮೇಶನ್ ಕೇಸ್ ಎಲೆಕ್ಷನ್ ಥಿಂಗ್ Why is interfering family matter? This is my request on you, all the members. Why is it removing the family matter? Everyone has their problems in their family. Even we had because of second marriage. So why is removing all this? ಆಯಿತು ಎಲ್ಲರ ಮಕ್ಕಳು ಆಯಿತು ಈಗ ನಾವು ಒಂದೇ ಮನೆಯಲ್ಲಿ ಇರೋದು ಒಂದೇ ಮನೆಯಲ್ಲಿ ತಿನ್ನೋದು ಒಂದೇ ಮನೆಯಲ್ಲಿ ಬೆಳೆಸೋದು ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ನಾವು ಇರೋದು ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಅಲ್ಲಲ್ಲಿ ರೂಮ್ನಲ್ಲಿ ಇರ್ತೀವಿ ಅಂದರೆ ನೈಟಿಗೆ ನಮ್ಮ ಮನೆಯವ್ರು ಬಂದರೆ ನಾವು ಎಲ್ಲರೂ ಒಂದು ರೂಮಲ್ಲಿ ಮಲಗೋದು ನಾವು ಅಷ್ಟು ಪ್ರೀತಿಯಾಗಿ ಇದ್ದೀವಿ ಅದನ್ನು ನೀವು ನಮಗೆ ನಮ್ಮ ಮನೆಯವ್ರಿಗೆ ಈ ಥರ ಅವ್ರಿಗೆ ಡಮ್ಮಿ ಮಾಡ್ತೀನಿ ಅಂತ ನಿಮ್ದು ಉದ್ದೇಶ ಇರ್ಬೋದು ಆದರೆ ಅದಾಗಲ್ಲ ಅದು ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದೀವಿ ಒಟ್ಟಿಗೆ ಇರ್ತೀವಿ ಮೀಡಿಯಾ ಫ್ಯಾಮಿಲಿ ಬಂದು ಮೀಡಿಯಾ ಮುಂದೆ ಕ್ಲಾರಿಫಿಕೇಶನ್ ಕೊಡೋ ನೆಸೆಸಿಟಿ ಇಲ್ಲ ಕೇಳಿದಾರೆ ಅಂದ್ರೆ ಕೊಡ್ಲೇಬೇಕಲ್ಲ ಸರ್ ಇವಾಗ ಇಟ್ಸ್ ಅ ಪೊಲಿಟಿಕಲ್ ಥಿಂಗ್ ಯು ಡ್ರ್ಯಾಗ್ ದ ಫ್ಯಾಮಿಲಿ ಇಂಟು ಏನು ಡ್ರಾಮಾ ಮಾಡ್ಬೇಡ ಅಷ್ಟೇ ತಗೊಂಡ್ಬಿಡ ಅದಕ್ಕೆ ಅಷ್ಟೇ ಹೇಳ್ತಾ ಇರೋದು ರಿಕ್ವೆಸ್ಟ್ ಮಾಡ್ತಾ ಕೌಟುಂಬಿಕ ಒಂದು ವಿಚಾರ ಕುಟುಂಬದಲ್ಲಿ ಅವ್ರು ಹೇಗಾಯಿತು ಅಂತ ಅವರು ಕೂಡ ಹೇಳಿದರು ಎರಡನೇ ಇವ್ರ ಹತ್ರ ಒಂದು ಪ್ರೀತಿ ಮುಟ್ತು ಇದು ಇಲ್ಲಿಗಲ್ ಇಂಟಿಮೇಷನ್ ಆಗಬಾರ್ದು ಅಂತ ಲೀಗಲೈಸ್ ಮಾಡಿಕೊಂಡು ಜೊತೆಯಲ್ಲಿದ್ದಾರೆ ಇದನ್ನು ಈ ಬಿ ಜೆ ಪಿ ಪಕ್ಷದವರು ಬೇಕಾದವ್ರು ಇರ್ಬೋದು ರಾಜಕೀಯಕ್ಕೆ ತಂದು ಇಂಥ ಒಂದು ಎಂಥ ಈ ರಾಜಕೀಯ ಯಾವ ರಾಜಕೀಯ ಅಂತ ವರ್ಡ್ ನಾನು ಯಾವ ಯೂಸ್ ಮಾಡೋಕ್ಕೆ ಹೋಗಲ್ಲ ಅವರೇ ಅರ್ಥಕೋಬೇಕು ನೀವು ಕೂಡ ಇದನ್ನು ತಿಳ್ಕೊಬೇಕು ಇಂಥ ರಾಜಕೀಯ ಈ ಸಂದರ್ಭದಲ್ಲಿ ಮಾಡಬಾರ್ದು ಆ್ಯಕ್ಚುಲಿ ಮೊನ್ನೆ ಅವರು ದೊಡ್ಡವರು ಅವರು ಹುಚ್ಚಾನ್ ಒಂದು ಅವ್ರು ಹುಚ್ಚಾನ್ ಅಂತೇಳಿ ಇವ್ರು ಎರಡನೇ ಸಾಜಿಯಾ ಅಂತೇಳಿ ಮಗಳು ಅವ್ರು ದೊಡ್ಡವರು ಮೊನ್ನೆ ಆ್ಯಕ್ಚುಲಿ ಸುಸೈಡ್ ಮಾಡಕ್ಕೆ ಹೋಗಿದ್ರು ನಾವು ಡಾಕ್ಟರ್ ಇಲ್ಲೇ ಇದ್ದು ಅಲ್ಲಿ ತನಕ ಮುಟ್ಟಿತ್ತು ಇದನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಕೇಳ್ಕೊಳ್ಳೋ ಸಲುವಾಗಿ ನಾವೇ ಹೇಳ್ತೇವೆ ಒಂದು ಕಡೆಗೆ ಈಗ ಅವ್ರಿಗೆ ಸ್ವಲ್ಪ ಇದಾಗಿದ್ದಾರೆ ಇಮೋಷನಲ್ ಆಗಿದ್ದಾರೆ ಆದರೆ ಅದನ್ನು ಅವರೇ ಎಲ್ಲ ಕೇಳ್ಕೊಂಡು ಇದನ್ನು ಹೇಳೋಣ ನಮ್ಮ ವಿಷಯ ಹೇಳೋಣ ಅಂತ ಹೇಳ್ಕೊಂಡು ನಿಮಗೂ ಮನದಟ್ಟು ಆಗಬೇಕಲ್ಲ ನಿಮ್ಮ ಮಗ ಇದ್ದಾನೆ ಇಲ್ಲಿ ಹಳೆ ಪಕ್ಕದಲ್ಲೇ ಅವ್ರು ಅವ್ರ ಹಳೆಯ ಆವತ್ತು ಸಲಮ ಅಂತೇಳಿ ಅಷ್ಟೇ ರಿಕ್ವೆಸ್ಟ್ ಇಂಥ ರಾಜ್ಯ ಹೊಲಸು ರಾಜಕೀಯ ಈ ರಾಜಕೀಯ ವೀಕ್ಷಣೆಗೆ ಹೋಗುದು ಬೇಡ ಅಂತ ಹೇಳ್ಕೊಂಡು ಕೇಳ್ಕೊಳ್ತೀವಿ.
ಪೊಲಿಟಿಕಲ್ ಇಶ್ಯೂಗೆ ಬಂದ್ಬಿಟ್ಟು ಪ್ರೆಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ, ಓಕೆ ಫೈನ್. ಇವಾಗ ಅವ್ರ ಮೇಲೆ ಅದಾಗಿದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಮುಂಚೆ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು ನೀವೇ. ದಟ್ ವಾಸ್ ಅ ಫಾಲ್ಸ್ ಕೇಸ್. ಐ ವಾಸ್ ಬೀನ್ ಐ ವಾಸ್ ಅ ಚೈಲ್ಡ್ ಕ್ಲಿಯರ್ ಆಗಿದೆ. ಐ ವಾಸ್ ಅ ಚೈಲ್ಡ್. ಐ ವಾಸ್ ಒಂದು ಒಂದು ಬಂದು ಕೂಸಿದಿರಾ ನಾವು ಹಂಗೆ ಅವ್ರನ್ನ ತೋರಿಸಬಹುದಾ ಮೇಡಮ್? ಮುಗಿದ ನಂತರ ಆ ಇಶ್ಯೂ ತರುವುದು ಅದು ಸರಿಯಲ್ಲ. ಇಟ್ ಇಸ್ ಫಿನಿಶ್ಡ್ ಮ್ಯಾಟರ್ ಇನ್ ದಿ ಕೋರ್ಟ್, ನಾಟ್ ಇದು. ಆದ ಕಾರಣ ಅವ್ರು ತರೋದು ಎಷ್ಟು ಮಟ್ಟಿಗೆ ಅವ್ರ ನ್ಯಾಯಾಲಯಕ್ಕೆ ರೆಸ್ಪೆಕ್ಟ್ ಇದೆ, ವಾದ ಮುಂದೆ ನೀವೇ ತಿಳ್ಕೊಳ್ಳಿ. Thank you, sir. Thank you very much. Thank you.